हाय फ्रेंड्स, वेलकम टू माय चैनल गीताज व्लॉग्स इन कन्नड के स्वागत। आइसक्रीम तिन्नक आगल्ल एनप्पा माडोदु अन्नोरु खंडित ई रेसिपी ना ट्राई माडबहुदु। तुंबा ईजी यार बेकाद्रु माड्कोबहुदु। नानु इल्ली अर्ध लीटर हालन्न कायलिक्के इट्टिदीनि। एनु माड्ता इदीनि, कस्टर्ड माड्ता इदीनि। तुंबा ईजी यार बेकाद्रु माड्कोबहुदु। इल्ली ओंदु 3 टेबल चमचदष्टु नानु कस्टर्ड पौडर अन्न नीरल्ली मिक्स माड्कोळ्ता इदीनि। तण्णीरु ज्ञापक इट्कोळ्ळि, तण्णीरिनल्ली मिक्स माड्बेकु। सो इदन्न चेन्नागि मिक्स माडि हालु कुदियोके शुरुवागुत्तल्ल आ टाइम नल्लि नावु सक्करे हागे ई कस्टर्ड मिक्सर न हाकबेकु। नोडि, नानु इल्ली 4 टेबल चमचदष्टु सक्करेन तगोंडिदीनि। निमगे एष्टु स्वीट बेकु अदर प्रकार तगोळ्ळि। स्वीट जास्ति तिनोरादरे इन्नु एक्स्ट्रा ಸಿಹಿಯನ್ನ ತಗೋಬಹುದು। ಈವನ್ ಫ್ರೂಟ್ಸ್ ಅಲ್ಲಿ ಕೂಡ ಸಕ್ಕರೆ ಅಂಶ ಇರುತ್ತೆ। ಸೋ ನೋಡ್ಕೊಂಡು ಹಾಕೊಳ್ಳಿ। ಈಗ ಹಾಲು ಕುದಿಯೋಕೆ ಶುರು ಆದ ತಕ್ಷಣ ನಾನು ಸಕ್ಕರೆಯನ್ನ ಹಾಕಿದಿನಿ, ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದಂತ ಕಸ್ಟರ್ಡ್ ಮಿಕ್ಸ್ ಅನ್ನ ಹಾಕ್ತಾ ಇದೀನಿ। ಹಾಕಿ ಇದನ್ನ ಒಂದು 3 ನಿಮಿಷದವರೆಗೆ ನಾವು ಬೇಯಿಸ್ಕೋಬೇಕಾಗಿರುತ್ತೆ। ಅದರಲ್ಲೇ ಡೈರೆಕ್ಷನ್ ಕೊಟ್ಟಿರ್ತಾರೆ ಹೇಗೆ ಮಾಡಬೇಕು ಏನು ಅಂತ। ಸೋ ಅದರ ಪ್ರಕಾರ ನೀವು ಮಾಡ್ಕೋಬಹುದು। ಮತ್ತೆ ಇದನ್ನ ಮಾಡುವಾಗ ಅಲ್ಲೇ ನಿಂತಿದ್ದು ತಿರುಗಿಸ್ಕೊಳ್ತಾ ಇರಬೇಕು, ಇಲ್ಲಂದ್ರೆ ಬೇಗ ತಳ ಹತ್ತಿಕೊಳ್ಳುತ್ತೆ। ಸೋ ಹಾಗಾಗಿ ಕೈ ಬಿಡದಲ್ಲೇ ನೀವು ತಿರುಗಿಸ್ಕೊಳ್ತಾ ಇರಬೇಕು। ನೋಡಿ, ಈಗ 3 ನಿಮಿಷ ಆದಮೇಲೆ ಕುದಿಯೋಕೆ ಶುರುವಾಗಿದೆ। ಈಗ ನಾನು ಸ್ಟೌ ಅನ್ನ ಆಫ್ ಮಾಡಿ ಇದನ್ನ ತಣ್ಣಗಾಗಲಿಕ್ಕೆ ಬಿಡ್ತೀನಿ। ತಣ್ಣಗಾದ ನಂತರ ಇದನ್ನ ತೆಗೆದು ಫ್ರಿಜ್ ಅಲ್ಲಿ ಇರ್ತೀನಿ। ಸೋ ಈಗ ಇದಕ್ಕೆ ಹಾಕೋಕೋಸ್ಕರ ಜೆಲ್ಲಿ ಕ್ರಿಸ್ಟಲ್ಸ್ ನ ಪ್ಯಾಕೆಟ್ ಅನ್ನು ತಗೊಂಡು ಇಟ್ಕೊಂಡಿದ್ದೀನಿ। ಇದಕ್ಕೆ 3 ಕಪ್ ಅಷ್ಟು ನೀರನ್ನು ಬಾಯಿಲ್ ಮಾಡ್ಕೋಬೇಕು। ನೋಡಿ, ಈ ಪ್ಯಾಕ್ ನಲ್ಲಿ ಜೆಲ್ಲಿ ಕ್ರಿಸ್ಟಲ್ಸ್ ಇರುತ್ತೆ, ಹಾಗೆ ಇನ್ನೊಂದು ಸಣ್ಣ ಪ್ಯಾಕ್ ಅಲ್ಲಿ ಒಂದು ವೈಟ್ ಕಲರ್ ಅಲ್ಲಿ ಇರುತ್ತೆ। ಇದೆ ಜೆಲ್ಲಿ ಫಾರ್ಮ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ। ಸೋ ಅದನ್ನ ನಾನು ಈಗ ಒಂದು ಬೌಲ್ ಗೆ ಶಿಫ್ಟ್ ಮಾಡ್ಕೊಳ್ತೀನಿ। ಪೂರ್ತಿ ಪ್ಯಾಕೆಟ್ ಅನ್ನು ಅದಕ್ಕೆ ಹಾಕಿಬಿಡ್ತೀನಿ। ಇದರಲ್ಲಿ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ನೀವು ಅದನ್ನೇ ಫಾಲೋ ಮಾಡಬಹುದು। ಜೆಲ್ಲಿ ಒಂದು ಟೇಸ್ಟನ್ನು ಕೊಡುತ್ತೆ ಕಸ್ಟರ್ಡ್ಗೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಕಲರ್ಫುಲ್ ಆಗಿರುತ್ತೆ। ನಿಮಗೆ ಬೇಡ ಅಂತಂದರೆ, ಇದು ಆಪ್ಷನಲ್ಲೂ ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು। ಸೊ ಈ ರೆಸಿಪಿ ಜೊತೆ ಇದನ್ನು ಕೂಡ ತೋರಿಸ್ತಾ ಇದ್ದೀನಿ। ಈಗ 3 ಕಪ್ನಷ್ಟು ನೀರು ಬಾಯ್ಲ್ ಆಗಿದೆ। ಇದನ್ನು ನಾನು ತೆಗೆದು ಈ ಕ್ರಿಸ್ಟಲ್ಸ್ ಏನಿತ್ತು ಅದಕ್ಕೆ ಹಾಕಿ ಚೆನ್ನಾಗಿ ತಿರುಗಿಸ್ಕೊಡ್ತಾ ಇದ್ದೀನಿ। ಚೆನ್ನಾಗಿ ತಿರುಗಿಸ್ಕೊಟ್ಟಾದಮೇಲೆ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಬಿಸಿನೀರಲ್ಲಿ। 45 ಮಿನಿಟ್ಸ್ವರೆಗೂ ಇದನ್ನು ಡಿಸ್ಟರ್ಬ್ ಮಾಡಿದೆ, ಸೆಟ್ ಆಗಲಿಕ್ಕೆ ಬಿಟ್ಬಿಡಬೇಕು। ಅದಾದ ನಂತರ ಇದನ್ನು ಫ್ರಿಡ್ಜಲ್ಲಿಟ್ಟು ಕೂಲ್ ಆಗಲಿಕ್ಕೆ ಬಿಡಬೇಕು। ಎಲ್ಲವೂ ಈ ಕಸ್ಟರ್ಡ್ನಲ್ಲಿ ಫ್ರೂಟ್ಸು, ಕಸ್ಟರ್ಡು ಹಾಗೆ ಜೆಲ್ಲಿ ಎಲ್ಲವನ್ನು ತಣ್ಣಗಾದಮೇಲೆ ಫ್ರಿಡ್ಜಲ್ಲಿಟ್ಟು ಅದನ್ನು ಕೂಲ್ ಕೂಲಾಗಿ ಚಿಲ್ಲಾಗಿ ಸರ್ವ್ ಮಾಡಬೇಕು, ಆವಾಗಲೇ ತುಂಬ ಚೆನ್ನಾಗಿರುತ್ತೆ। ನೋಡಿ, ಈಗ ಚೆನ್ನಾಗಿ ಸೆಟ್ ಆಗಿದೆ। ನಿಮಗೆ ತೋರಿಸೋಕ್ಕೋಸ್ಕರ ನಾನು ಒಂದು ಕಪ್ನಲ್ಲಿ ಹಾಕಿಟ್ಟಿದ್ದೆ। ಸೊ ಅದನ್ನು ಈಗ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ। 45 ಮಿನಿಟ್ಸ್ಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ। ಈಗ ಇದನ್ನು ನಾನು ಫ್ರಿಡ್ಜಲ್ಲಿ ಇಡ್ತೀನಿ। ಈಗ ನೆಕ್ಸ್ಟು ಕಸ್ಟರ್ಡನ್ನು ನೋಡೋಣ ಏನಾಗಿದೆ ಅಂತ। ಸೊ ನಾನು ಫ್ರಿಡ್ಜಲ್ಲಿ ಇಟ್ಟಿದ್ನಲ್ಲ, ಕಸ್ಟರ್ಡ್ ಏನಾಗುತ್ತೆ ಗಟ್ಟಿ ಆಗ್ತಾ ಆಗ್ತಾ ಒಂಥರ ಮೊಸರು ಥರ ಆಗಿಬಿಡುತ್ತೆ। ಸೊ ಒಂದ್ಸರಿ ಬ್ಲೆಂಡ್ ಮಾಡಿಕೊಂಡ್ರೆ ನೋಡಿ ಈ ಕನ್ಸಿಸ್ಟೆನ್ಸಿ ಬರುತ್ತೆ। ಹೀಗಿದ್ರೇ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಗಟ್ಟಿ ಆಗಿಬಿಟ್ಟು ಅಥವಾ ಮೊಸರು ಥರ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ। ಒಂದ್ಸರಿ ನೀವು ಬೀಟ್ ಮಾಡ್ಕೊಳ್ಳಿ, ತಣ್ಣಗಾದರೆ ಅದು ಗಟ್ಟಿ ಆಗಿಬಿಡುತ್ತೆ। ಸೊ ಹಾಗಾಗಿ ಬೀಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮಿಕ್ಸಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ। ನಾನು ಫ್ರೂಟ್ಸನ್ನು ತೊಗೊಂಡಿದ್ದೀನಿ, ನೀವು ಯಾವ ಫ್ರೂಟ್ಸ್ ಆದರೂ ಹಾಕ್ಕೋಬೋದು, ಯಾವ್ದು ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ। ನನ್ನಲ್ಲಿ ದ್ರಾಕ್ಷಿ, ಬಾಳೆಹಣ್ಣು ಹಾಗೆ ದಾಳಿಂಬೆ ಹಣ್ಣು ತೊಗೊಂಡಿದ್ದೀನಿ। ಆ್ಯಪಲ್ ಆಗ್ಬೋದು, ಕಿವಿ ಫ್ರೂಟ್ ಆಗ್ಬೋದು, ಡ್ರ್ಯಾಗನ್ ಫ್ರೂಟು, ಪರಂಗಿ, ಪ್ರತಿಯೊಂದು ಹಣ್ಣು ಯಾವುದು ನಿಮಗೆ ಇಷ್ಟ ಆಗುತ್ತೋ ಅದನ್ನು ಹಾಕ್ಬೋದು. ಅದನ್ನು ಕೂಡ ಕಟ್ ಮಾಡಿ ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಇಲ್ಲಿ ಕೋಲ್ಡಾಗಿ ಸರ್ವ್ ಮಾಡೋದ್ರಿಂದ ಎಲ್ಲವೂ ಕೋಲ್ಡಾಗಿದ್ರೇ ಆ ಟೇಸ್ಟು, ಆ ತಿನ್ನೋ ಮಜಾ ಬರೋದು. ಈಗ ನಾನು ಸರ್ವಿಂಗ್ ಗ್ಲಾಸ್ಗೆ ಫಸ್ಟು ಫ್ರಿಡ್ಜಲ್ಲಿಟ್ಟಿದ್ದಂಥ ಜೆಲ್ಲಿನ ಒಂದು ಲೇಯರ್ ಹಾಕ್ತಾ ಇದ್ದೀನಿ. ಇದೇ ರೀತಿ 2 ಲೇಯರನ್ನು ಹಾಕ್ತೀನಿ. ಈಗ ಫಸ್ಟ್ ಲೇಯರ್ ಇದನ್ನು ಹಾಕಿದ ಮೇಲೆ ಫ್ರೂಟ್ ಎಲ್ಲ ಫ್ರೂಟ್ಸನ್ನು ಇದ್ರ ಮೇಲೆ ಹಾಕ್ತೀನಿ. ಅದಾದಮೇಲೆ ನಾನು ಕಸ್ಟರ್ಡನ್ನು ಒಂದು ಲೇಯರ್ ಹಾಕ್ತೀನಿ, ಮತ್ತೆ ಜೆಲ್ಲಿಯನ್ನು ಹಾಕ್ತೀನಿ, ಹಾಗೆ ಫ್ರೂಟ್ಸನ್ನು ಹಾಕ್ತೀನಿ. ನಿಮ್ಮ ಇಷ್ಟ, ನಿಮ್ಗೆ ಹೇಗೆ ಆಗಬೇಕು ಅಂತ ಅನ್ಸುತ್ತೋ ಹಾಗೆ ಹಾಕಿ ಯಾರು ಬೇಕಾದರೂ ಮಾಡ್ಕೋಬೋದು. ತುಂಬ ಈಸಿಯಾಗುತ್ತೆ. ಈಗ ಸಮ್ಮರಲ್ಲಿ ನಮಗೆ ಕೋಲ್ಡಾಗಿ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಸೊ ಹೊರಗಡೆ ಐಸ್ ಕ್ರೀಮ್ ತೊಗೊಂಬಂದು ತಿನ್ನೋಕ್ಕೆ ಭಯ. ಸೊ ಹಾಗಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು, ತುಂಬ ಈಸಿಯಾಗಿ ಮಾಡ್ಕೋಬೋದು. ಫ್ರೂಟ್ಸ್ ಅಂತೂ ಮನೇಲಿ ಇದ್ದೇ ಇರುತ್ತೆ. ಕಸ್ಟರ್ಡು ಅದು ಕೂಡ ಮನೆಯಲ್ಲಿ ತುಂಬ ಜನ ಇಟ್ಕೊಂಡಿರ್ತಾರೆ, ಎಲ್ರಿಗೂ ಇಷ್ಟ ಆಗುವಂಥದ್ದು. ಹಾಲಂತೂ ಇದ್ದೇ ಇರುತ್ತೆ. ಸೊ ಹೀಗೆ ಆರಾಮಾಗಿ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು ಈ ಸಮ್ಮರಲ್ಲಿ, ಈ ಕೋಲ್ಡ್ ಕೋಲ್ಡಾಗಿರುವಂಥ
ಕಸ್ಟರ್ಡು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಕಲರ್ಫುಲ್ ಆಗಿರುತ್ತೆ. ಹಾಗೆ ಇದರ ಮೇಲೆ ಡೆಕೋರೇಷನ್ಗೋಸ್ಕರ ಡ್ರೈ ಫ್ರೂಟ್ಸ್ ಯಾವುದು ಬೇಕಾದರೂ ಹಾಕೋಬೋದು. ನಾನಿಲ್ಲಿ ಬಾದಾಮಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಗೋಡಂಬಿ, ದ್ರಾಕ್ಷಿ, ಪಿಸ್ತಾ, ಹಾಗೆ ವಾಲ್ನಟ್ಟು, ಪ್ರತಿಯೊಂದು ಡ್ರೈ ಫ್ರೂಟ್ಸನ್ನು ಹಾಕ್ಕೋಬೋದು. ಕ್ರಂಚಿ ಕ್ರಂಚಿಯಾಗಿ ಕೋಲ್ಡ್ ಆದ ಫ್ರೂಟ್ಸು, ಜೆಲ್ಲಿ, ಕಸ್ಟರ್ಡು ತಿಂತಾ ಇದ್ರೆ ಮಜಾನೇ ಮಜಾ ಬರುತ್ತೆ. ಸೊ ನಾನು ತೋರಿಸಿದಂಥ ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಮರೆಯದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೆ. ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.